ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜೀ ಕನ್ನಡ ನ್ಯೂಸ್. ನಾನು ಹೇಮಕುಮಾರ್. ಆಸ್ಟ್ರೇಲಿಯಾಗೆ ಸ್ಪರ್ಧಾತ್ಮಕ ಸವಾಲು ನೀಡಿದೆ ಭಾರತ. ಆಸ್ಟ್ರೇಲಿಯಾ ಬಿಗುವಿನ ಬೌಲಿಂಗ್ ಆಯಿತು, ಆದರೆ ಭಾರತ ಕೇವಲ 241 ರನ್ಗಳ ಗುರಿಯನ್ನು ನೀಡಿದೆ. ಸೊ ಹಾಗಾಗಿ ಟೀಮ್ ಇಂಡಿಯಾ ಅಂತೂ ಬೌಲಿಂಗಿಂದ ಅದ್ಭುತ ಪ್ರದರ್ಶನ ನಡೀತಾ ಇದೆ. ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ವಿಶ್ವಕಪ್ ಕದನ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾ ಬಿಗುವಿನ ಬೌಲಿಂಗಿಂದಾಗಿ ಭಾರತ 240 ರನ್ಗೆ ಆಲ್ ಔಟ್ ಆಗಿದೆ. ಸೊ 241 ರನ್ಗಳ ಗುರಿಯನ್ನು ಟೀಮ್ ಇಂಡಿಯಾ ನೀಡಿದೆ. ಸೊ ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೀತಾ ಇದೆ. ಕೆ ಎಲ್ ರಾಹುಲ್ 66 ರನ್ನನ್ನು ಹೊಡೆದ್ರೆ ವಿರಾಟ್ ಕೊಹ್ಲಿ 54, ರೋಹಿತ್ ಶರ್ಮಾ 47 ರನ್ ಬಿಟ್ಟರೆ ಉಳಿದೆಲ್ಲ ಆಟಗಾರರು ಅವರ ಕಡೆಯಿಂದ ನಿರೀಕ್ಷೆ ಮಾಡುವಷ್ಟು ಪ್ರದರ್ಶನ ಬಂದಿಲ್ಲ. ಆದರೆ ಭಾರತದ ಕಡೆಯಿಂದ ಬೌಲಿಂಗಲ್ಲಿ ಅದ್ಭುತ ಪ್ರದರ್ಶನ. ಈಗಾಗಲೇ ಆಸ್ಟ್ರೇಲಿಯಾ 3 ವಿಕೆಟನ್ನು ಕಳೆದುಕೊಂಡು ಕಷ್ಟದಲ್ಲಿದೆ. ಸೊ ಟೀಮ್ ಇಂಡಿಯಾ ಇಲ್ಲಿ ಮೇಲುಗೈಯನ್ನು ಸಾಧಿಸಿದೆ. ಈಗಾಗಲೇ 47ಕ್ಕೆ 3 ವಿಕೆಟ್ ಹೋಗಿದೆ ಆಸ್ಟ್ರೇಲಿಯಾದು. ಅದ್ಭುತ ಪ್ರದರ್ಶನ ಭಾರತದ ಕಡೆಯಿಂದ ಬೌಲಿಂಗಲ್ಲಿ. ಬ್ಯಾಟಿಂಗಲ್ಲಿ ನಿರೀಕ್ಷೆ ಮಾಡುವಷ್ಟು ಇಲ್ಲ, ಆದರೆ ಬೌಲಿಂಗ್ ಅಂತೂ ಅದ್ಭುತವಾಗಿದೆ. ಈಗಾಗಲೇ 2 ವಿಕೆಟನ್ನು ಮೊಹಮ್ಮದ್ ಶಮಿಯವರು ಪಡೆದುಕೊಂಡಿದ್ದಾರೆ. ಇನ್ನು 1 ವಿಕೆಟು ಬೂಮ್ರಾಗೆ ಸಿಕ್ಕಿದೆ. ಹಾಗಾಗಿ ಭಾರತದ ಕಡೆಯಿಂದ ಭಾರತದ ಬೌಲಿಂಗ್ ಅದ್ಭುತವಾಗಿದೆ, ಅದ್ಭುತ ಪ್ರದರ್ಶನ. ಸೊ ಇವತ್ತಿನ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಉತ್ತಮವಾಗಿರುವಂಥ ಸಾಥನ ಕೊಟ್ಟಿದ್ರು. ಅವರು 66 ರನ್ನನ್ನು ಹೊಡೆದರು. ಜೊತೆಗೆ ವಿರಾಟ್ ಕೊಹ್ಲಿ ಎಂದಿನಂತೆ ಒಂದು ಉತ್ತಮ ಟಾರ್ಗೆಟ್ ನೀಡೋದಕ್ಕೆ ಅಥವಾ ಒಂದು 200 ಪ್ಲಸ್ ಹೋಗೋದಕ್ಕೆ ವಿರಾಟ್ ಕೊಹ್ಲಿ ಅವರು ಕೂಡ ಸಾಥನ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ 47ಕ್ಕೆ ಆಲ್ ಔಟ್ ಆಗಿದ್ದಾರೆ. ಸೊ ಈಗ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡ್ತಾ ಇದೆ. ಆಸ್ಟ್ರೇಲಿಯಾ 47ಕ್ಕೆ 3 ವಿಕೆಟನ್ನು ಕಳೆದುಕೊಂಡಿದೆ. ಇಲ್ಲಿ ಮೊದಲ 10 ಓವರ್ನಲ್ಲಿ ಭಾರತ ಮೇಲುಗೈಯನ್ನು ಸಾಧಿಸಿದೆ. ಪ್ರಮುಖವಾಗಿ 3 ವಿಕೆಟ್ ಕಳೆದುಕೊಂಡಿರುವಂಥದ್ದು ವಾರ್ನರ್ ಆಗಿರ್ಬೋದು, ಮಿಚೆಲ್ ಮಾರ್ಸ್ ಆ್ಯಂಡ್ ಸ್ಮಿತ್ ಅವರ ವಿಕೆಟನ್ನು ಆಸ್ಟ್ರೇಲಿಯಾ ಕಳೆದುಕೊಂಡಿದೆ. ಸೊ ಉತ್ತಮ ಫೈಟ್ ಅಂತೂ ಆಗೇ ಆಗುತ್ತೆ. ಈ ಪಂದ್ಯ ಕೊನೆ ತನಕ ಹೋಗುತ್ತೆ. ಎಲ್ಲ ಅಭಿಮಾನಿಗಳ ಹೋಮ ಹವನ ಅವರ ಪ್ರಾರ್ಥನೆಗಳು ಇಲ್ಲಿ ನಿಜಕ್ಕೂ ಕೂಡ ಇಲ್ಲಿ ಅನುಕೂಲ ಆಗ್ತಾ ಇದೆ ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಡೀ ದೇಶದಾದ್ಯಂತ ಇವತ್ತು ಅಭಿಮಾನಿಗಳು ಪ್ರಾರ್ಥನೆಯಲ್ಲಿ ಮುಳುಗಿದ್ರು. ದೇವಸ್ಥಾನದಲ್ಲಿ ಬೆಳಗಿಂದ ದೇವಸ್ಥಾನದಲ್ಲಿ ವಿಶೇಷವಾಗಿರುವಂಥ ಪೂಜೆ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಆ ತಕ್ಕಂತೆ ಅಭಿಮಾನಿಗಳ ನಿರೀಕ್ಷೆಯಂತೆ ಟೀಮ್ ಇಂಡಿಯಾ ಕಡೆಯಿಂದ ಅದ್ಭುತವಾಗಿರುವಂಥ ಬೌಲಿಂಗ್ ಪ್ರದರ್ಶನ ಆಗ್ತಾ ಇದೆ. ಈಗಾಗಲೇ ಮೊಹಮ್ಮದ್ ಶಮಿ ಎಂದಿನಂತೆ ಹೀರೋ ಆಗಿ ಮೆರೆತಿದ್ದಾರೆ. 2 ವಿಕೆಟನ್ನು, ಪ್ರಮುಖ 2 ವಿಕೆಟನ್ನು ಮೊಹಮ್ಮದ್ ಶಮಿ ಅವರು ಪಡೆದುಕೊಂಡಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.